ಕೇಳಬೇಡಿ ಬೆಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಈ ಕಾರ್ಯಕ್ರಮ ಆರಂಭಿಸೋದಕ್ಕೂ ಮೊದಲು ಇವತ್ತಿನ ಹೆಡ್ಲೈನ್ಸ್ ಅನ್ನ ಮೊದಲಿಗೆ ನೋಡೋಣ. ತೊಗರಿ ಬೆಳೆ ರೇಟ್ ಕೆಜಿಗೆ 188, 190 ರೂಪಾಯಿಗೆ ಜಿಗಿದಿದೆ ಉದ್ದಿನ ಬೆಳೆ. ಹೆಸರು ಬೆಳೆ ಬೆಲೆ ಪ್ರತಿ ಕೆಜಿಗೆ 120. ಚಿಕನ್ ಗಿಂತ ಕಾಸ್ಟ್ಲಿ ಆಯ್ತಾ ಬೆಳೆ ಬೆಲೆ? ಇದುವೇ ಇವತ್ತಿನ ವಿಶೇಷ ಬೆಳೆ ಕೇಳಬೇಡಿ ಬೆಲೆ. ಆಹಾರ ಪ್ರಿಯರಿಗೆ ಬೇಳೆಕಾಳುಗಳು ಸಿಕ್ಕಾಪಟ್ಟೆ ಫೇವರೇಟ್. ಅದರಲ್ಲೂ ತೊಗರಿ ಬೇಳೆ ಅಂದ್ರೆ ಪಂಚಪ್ರಾಣ. ಆದ್ರೀಗ ಬಾಯಲ್ಲಿ ನೀರು ಉರಿಸುವ ಬೇಳೆ ತಿನ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಹಣ ಕೊಡ್ಲೇಬೇಕು. ಚಿಕನ್ ಗಿಂತಲೂ ಹೆಚ್ಚಿನ ಬೆಲೆ ಕೊಡ್ಬೇಕು. ಏಕೋತಾ ಬೆಳೆಗಳು ಬೇಳೆಕಾಳುಗಳ ಬೆಲೆ ಈಗ ಡಬಲ್ ಸೆಂಚುರಿ ಬಾರಿಸುವ ಸನಿಹದಲ್ಲಿದೆ. ಇಡ್ಲಿ, ದೋಸೆ, ಉದ್ದಿನ ವಡೆ ಮತ್ತು ಹೆಸರುಬೇಳೆ ಪಾಯಸ, ಇದು ಪ್ರತಿ ಮನೆಯ ಪ್ರತಿಯೊಬ್ಬರ ಫೇವರೇಟ್ ಫುಡ್. ಆದ್ರೆ ಈ ಫುಡ್ ಪ್ರಿಪೇರ್ ಮಾಡಬೇಕು ಅಂದ್ರೆ ಜೇಬಿಗೆ ಕತ್ತರಿ ಬೀಳೋದು ಪಕ್ಕ. ಕಳೆದ ಕೆಲ ತಿಂಗಳಿನಿಂದ ಬೇಳೆಕಾಳುಗಳ ಬೆಲೆಯಲ್ಲಿ ಭಾರಿ ಹೆಚ್ಚಳವಾಗಿದ್ದು ಗ್ರಾಹಕರು ಕಂಗಾಲಾಗಿದ್ದಾರೆ. ಅದರಲ್ಲೂ ಇಡ್ಲಿ, ದೋಸೆ ಮತ್ತು ವಡೆ ಮಾಡುವುದಕ್ಕೆ ಹೆಚ್ಚಾಗಿ ಬಳಸೋ ಉದ್ದಿನ ಬೇಳೆ ರೇಟು 3-4 ತಿಂಗಳಲ್ಲಿ ಡಬಲ್ ಆಗಿದ್ದು ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಎರಡರ ಬೆಲೆಯೂ ಗಗನಕ್ಕೇರಿದ್ದು ಅಲ್ಪಾವಧಿಯಲ್ಲಿ ಶೇಕಡ 70% ಬೆಲೆ ಹೆಚ್ಚಳವಾಗಲಿದೆ. ಬೆಳೆ ಬೆಲೆ ಆಗಸ್ಟ್ನಲ್ಲಿ 120-130 ಇದ್ದದ್ದು ಸೆಪ್ಟೆಂಬರ್ನಲ್ಲಿ 140-155 ಜಿಗಿಯಿತು. ಅಕ್ಟೋಬರ್ನಲ್ಲಿ ಅಂದ್ರೆ ಇವತ್ತಿನ ಬೆಲೆ ಕೆಜಿಗೆ 170-188 ಏರಿಕೆಯಾಗಿದೆ. ಉದ್ದಿನ ಬೆಳೆ ಬೆಲೆ ಆಗಸ್ಟ್ನಲ್ಲಿ 140-145 ಇದ್ದದ್ದು ಸೆಪ್ಟೆಂಬರ್ನಲ್ಲಿ 150-160 ಆಗಿ ಸದ್ಯ 185-190 ಮಾರಾಟ ಮಾಡಲಾಗ್ತಿದೆ. ಜೊತೆಗೆ ಹೆಸರು ಬೇಳೆ ಬೆಲೆ ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಕ್ರಮವಾಗಿ ಕೆಜಿಗೆ 88-90, 100-105 ರೂಪಾಯಿ ಮತ್ತು 115-120 ರೂಪಾಯಿ ಆಗಿದೆ. ಒಂದು ತಿಂಗಳಿಂದ ಈ ತಿಂಗಳಿಗೆ ರೇಟ್ ಕಂಪೇರ್ ಮಾಡಿದ್ರೆ ರೇಟ್ ವಿಪರೀತ ಜಾಸ್ತಿ ಆಗಿದೆ. ಅದಕ್ಕೆ ಮುಖ್ಯದ ಕಾರಣ ಏನಂದ್ರೆ ಲಾಸ್ಟ್ ಸೀಸನಲ್ಲಿ ಮಳೆ ಭಾಳ ಕಮ್ಮಿ ಇತ್ತು. ಆ ಮಳೆ ಕಮ್ಮಿ ಬಂದಿರೋದ್ರಿಂದ ಈ ವರ್ಷ ಇವಾಗ ಹೆಸರು ಬೇಳೆ, ಹೆಸರು ಕಾಳು, ಆಮೇಲೆ ಉದ್ದಿನ ಕಾಳು ಅದು ಎರಡು ಕ್ರಾಪ್ ಬಂದಿರೋದು ವಿಪರೀತ ಸ್ಟ್ರಾಂಗ್ ಕಮ್ಮಿ ಇತ್ತು. ಕ್ಯಾರಿ ಫಾರ್ವರ್ಡ್ ಸ್ಟಾಕ್ಸ್ ವಿಪರೀತ ಕಮ್ಮಿ ಇತ್ತು. ಇದ್ರದ್ದು ಕಾರಣ ಇಂದ ಲೋಕಲ್ ಮಾರ್ಕೆಟ್ಸ್ ಬೇಗ ಜಾಸ್ತಿ ಆಗ್ತಾ ಇತ್ತು. ಬೇಳೆಕಾಳುಗಳ ಬೆಲೆ ಏರಿಕೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇಳುವರಿ ಕಡಿಮೆಯಾಗಿರುವುದೇ ಕಾರಣ ಎನ್ನಲಾಗ್ತಿದೆ. ಸಕಾಲಕ್ಕೆ ಮಳೆಯಾಗದೇ ಇರುವುದರಿಂದ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಇನ್ನು ತೊಗರಿ ಬೆಳೆ ಇಳುವರಿ ಡಿಸೆಂಬರ್ನಲ್ಲಿ ಹೆಚ್ಚಾಗುವುದರಿಂದ ಬೆಲೆಯಲ್ಲಿ ಕೊಂಚ ಕಡಿಮೆಯಾಗಬಹುದು. ಇನ್ನುಳಿದಂತೆ ಹೆಸರು ಬೆಳೆ ಮತ್ತು ಉದ್ದಿನ ಬೇಳೆ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಒಟ್ಟಿನಲ್ಲಿ ಕಡಿಮೆ ಸಂಬಳದ ಮಂದಿಗಂತೂ ಈಗ ನಾನ್ ವೆಜ್ ಕಾಸ್ಟ್ಲಿ, ವೆಜಿಟೇರಿಯನ್ ದುಬಾರಿಯಾಗಿದೆ. ಇಲ್ಲ ಸಂಬಳ ಹೆಚ್ಚಾಗಬೇಕು, ಇಲ್ಲ ಬೆಲೆಗಳು ಕಡಿಮೆಯಾಗಬೇಕು. ಇಲ್ದಿದ್ರೆ ಜೀವನ ನಡೆಸೋದು ಕಷ್ಟವೋ ಕಷ್ಟ. ಆನಂದ್ ಬುರ್ಲಿ, TV9, ಬೆಂಗಳೂರು. ಇಲ್ಲಿ ಬೇಳೆಕಾಳುಗಳ ಬೆಲೆಯ ಏರಿಕೆಯ ವಿಚಾರ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಯಾವ ರೀತಿಯಾಗಿ ಇಲ್ಲಿ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಹಿಂದೆಂದು ಕಾಣದ ಬರ ಈ ಬಾರಿ ನಮ್ಮನ್ನ ಆವರಿಸಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಬರ ಬಂದ ಸಂದರ್ಭದಲ್ಲಿನೇ ಬೇಳೆಕಾಳುಗಳ ಹೆಸರಿನಲ್ಲಿ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಧ್ಯವರ್ತಿಗಳು ಕೂಡ ಮಾಡ್ತಾ ಇರುವಂತಹದ್ದನ್ನು ಕೂಡ ಸಾಕಷ್ಟು ಅನುಮಾನಗಳು ಈಗಾಗಲೇ ವ್ಯಕ್ತ ಆಗ್ತಾ ಇರುವಂತದ್ದು. ಇದು ಕೂಡ ಬೆಲೆ ಏರಿಕೆ ಕಾರಣನ? ಸರ್ಕಾರದ ನೀತಿ ಹಾಗಾದ್ರೆ ಹೇಗಿರಬೇಕು? ಹಾಗೆ ರೈತನಿಗೆ ನಿಜಕ್ಕೂ ಕೂಡ ಈ ಹಂತದಲ್ಲಿ ಏನು ಮಾರುಕಟ್ಟೆಯ ದರದ ರೀತಿಯಲ್ಲಿನೇ ರೈತನಿಗೂ ಕೂಡ ಬೆನಿಫಿಟ್ ಸಿಗುತ್ತಾ ಇಲ್ವಾ? ಹಾಗೆ ಗ್ರಾಹಕನ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಗ್ರಾಹಕ ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕಾಗತ್ತೆ, ಯಾವ ರೀತಿಯಾಗಿ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬೇಕಾಗತ್ತೆ, ಇವೆಲ್ಲವೂ ಕೂಡ ಪ್ರಮುಖವಾಗಿರತಕ್ಕಂತಹ ಅಂಶಗಳೇ ಇರುವಂತದ್ದು. ಎಲ್ಲ ವಿಚಾರಗಳ ಬಗ್ಗೆ ಕೂಡ ಮಾತಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆಹಾರ ತಜ್ಞರಾಗಿರುವಂತಹ ಕೆಸಿ ರಘು ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಬೆಂಗಳೂರು ಸಗಟು ವ್ಯಾಪಾರಿಗಳು ಹಾಗೂ ಬೇಳೆಕಾಳು ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿರುವಂತಹ ರಮೇಶ್ ಚಂದ್ರ ಲಹೋಟಿ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಲಬುರಗಿ ಸ್ಟುಡಿಯೋದಿಂದ ನಮ್ಮ ಜೊತೆಗೆ ರಾಜ್ಯ ತೊಗರಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಇಂಗಿನ್ ಅವರು ಜಾಯ್ನ್ ಆಗಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಗೃಹಿಣಿಯರ ಜೊತೆ ಕೂಡ ಮಾತಾಡೋಣ. ಅವರು ಯಾವ ರೀತಿಯಾಗಿ ಅಡುಗೆ ಮನೆಯ ಸಮಸ್ಯೆ
ಹೇಗೆ ದೊಡ್ಡದಾಗ್ತಾ ಇದೆ ಈ ಒಂದು ಬೇಳೆಕಾಳುಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಕೂಡ ಮಾತಾಡೋಣ. ಮೊದಲಿಗೆ ಬಸವರಾಜ್ ಇಂಗಿನವರೇ, ಈ ಹಂತದಲ್ಲಿ ಈಗ ಏನು ಬೇಳೆಕಾಳುಗಳ ಬೆಲೆ ಜಾಸ್ತಿ ಆಗಿದೆ, ಮಾರ್ಕೆಟ್ ರೇಟ್ ನೋಡಿದ್ರೆ 120ಕ್ಕಿಂತ ಕಡಿಮೆ ಯಾವ ಬೆಳೆಯ ಬೆಲೆಯೂ ಕೂಡ ಸಿಗೋದಿಲ್ಲ, ಹಾಗಾದ್ರೆ ರೈತರಿಗೆ ಇದು ತಲುಪ್ತಾ ಇದೆಯಾ? ನಿಜಕ್ಕೂ ಕೂಡ ರೈತರಿಗೆ ಇದೇ ದರದಲ್ಲಿ ಅಂದ್ರೆ ಇದಕ್ಕೆ ಒಂದು ಅನುಪಾತದಲ್ಲಿ ರೈತರಿಗೂ ಕೂಡ ಸಿಗುವಂತಹ ದರ ಹೆಚ್ಚಳ ಆಗಿದೆಯಾ? ಬಸವರಾಜ್ ಇಂಗಿನವರೇ, ಈಗ ಬೇಳೆಕಾಳುಗಳ ಒಂದು ಬೆಲೆ ಏನು ಮಾರ್ಕೆಟ್ ನಲ್ಲಿ ರೇಟ್ ಜಾಸ್ತಿ ಆಗಿದೆ, ಕನಿಷ್ಠ ಅಂದ್ರೆ 120ಕ್ಕಿಂತ ಕಡಿಮೆ ಯಾವ ಬೆಳೆಯ ಬೆಲೆಯೂ ಕೂಡ ಇಲ್ಲ, ಆದ್ರೆ ರೈತರಿಗೆ ಇದೇ ರೀತಿಯಂತ ಅನುಪಾತದಲ್ಲಿ ಇವಾಗ ದರ ಸಿಗ್ತಾ ಇದೆ, ಆದ್ರೆ ಹಿಂದೆಗೆ ಕಂಪೇರ್ ಮಾಡಿದ್ರೆ ಈಗ ಅಷ್ಟೇ ಪ್ರಮಾಣದಲ್ಲಿ ಏರಿಕೆ ಆಗಿರುವಂತ ಕಂಡು ಬರ್ತಾ ಇದೆಯಾ? ಬಹುಶಃ ಅವ್ರನ್ನ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ಅವ್ರ ಜೊತೆಗೆ ಮಾತಾಡ್ತೀನಿ ನಾನು. ರಘು ಅವರೇ, ಈಗ ಆಹಾರದ ಉತ್ಪನ್ನಗಳ ದರ ಏರಿಕೆ ಆಗಿರುವಂತ ಅದರಲ್ಲಿ ವಿಶೇಷವಾಗಿ ಬೇಳೆಕಾಳುಗಳ ದರ ಏನ್ ಹೇಳ್ತೀರಿ? ಈ ಒಂದು ಆಹಾರದ ಒಂದು ಒಳ್ಳೆಯ ಆಹಾರದ ಇದರೊಳಗಡೆ ಬೇಳೆಕಾಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅಂಶ, ಇದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ತಾ? ಇದು ಬಹಳ ಒಂದು ಕೆಟ್ಟ ಪರಿಣಾಮವನ್ನ ಬಡ ಜನರ ಮೇಲೆ ಬೀಳುತ್ತೆ. ಯಾಕಂದ್ರೆ ಇದು ಭಾರತದಲ್ಲಿ ಭಾರತ ಬೇಳೆ ತಿನ್ನುವ ದೇಶ, ಎಲ್ಲ ದೇಶಗಳಿಗಿಂತ ಅತಿ ಹೆಚ್ಚು ಬೇಳೆಯನ್ನ ಉಪಯೋಗಿಸ್ತಕ್ಕಂಥದ್ದು. ರೋಟಿ ದಾಲ್ ಅಥವಾ ಅನ್ನ ಸಾರು, ಸಾರಿಗೆ ಬೇಳೆ, ಈ ಕಾಂಬಿನೇಷನ್ ನಾರ್ತ್ ಸೌತ್ ಕ್ರಾಸ್ ಇಂಡಿಯಾ ಇರ್ತಕ್ಕಂಥದ್ದು. ಅಂದ ಬಂದ ಬಡವನ ಪ್ರೋಟೀನ್ ಅಂತಕ್ಕಂಥದ್ದು ಬೇಳೆ, ಪೋರ್ ಮ್ಯಾನ್ಸ್ ಪ್ರೋಟೀನ್ ಆರ್ ಪಲ್ಸಸ್ ಅಂತ ಹೇಳ್ತಕ್ಕಂಥದ್ದು. ಸೊ ಅದ್ರ ಬೆಲೆ ಇಷ್ಟ ಆಗಿರ್ತಕ್ಕಂಥದ್ದು ನಿಜವಾಗಿ ಒಂದ್ ಏನ್ ಹೇಳ್ತಾರೆ ಗೊತ್ತಾ, ನಮ್ಮಲ್ಲಿ ಮೂಲ ಬಡವರಲ್ಲಿ ಮೂಲವಾಗಿ ಮೂರು ಶಕ್ತಿ ಕೊಡ್ತಕ್ಕಂಥ ಪೌಷ್ಟಿಕಾಂಶಗಳು, ಕಾರ್ಬೋಹೈಡ್ರೇಟ್ ಅಂದ್ರೆ ಸಕ್ಕರೆ ಪಿಷ್ಟ, ಪ್ರೋಟೀನ್ ಮತ್ತೆ ಕೊಬ್ಬು, ಮೂರು ಶಕ್ತಿ ಕೊಡುವ ಪ್ರೋಟೀನ್ಗಳು ಪೌಷ್ಟಿಕಾಂಶಗಳು. ಅದರಲ್ಲಿ ಕಾರ್ಬೋಹೈಡ್ರೇಟ್ ಕೊರತೆ ಇಲ್ಲ, ಆಯ್ತಾ, ಎಣ್ಣೆ ಮತ್ತು ಬೇಳೆಕಾಳುಗಳ ಕೊರತೆ ಇದೆ. ಮುಖ್ಯವಾಗಿ ಭಾರತೀಯ ಬಡವರಲ್ಲಿ ದಿನಕ್ಕೆ ಬೇಕಾದ 30% ಪ್ರೋಟೀನ್ ಮಾತ್ರ ಸಿಗುವುದು ಅಂತ ಹೇಳ್ತಕ್ಕಂಥದ್ದು. ಈ ರೀತಿ ಬೆಲೆ ಆದ್ರೆ ಅದು ಅರ್ಧಕ್ಕೆ ಅರ್ಧ ಆಗುತ್ತೆ. ನೋಡಿ, ಈಗ ಮೊನ್ನೆ ಎಕಾನಮಿಕ್ಸ್ ಅಲ್ಲಿ ಒಬ್ಬರಿಗೆ ನೊಬೆಲ್ ಪ್ರೈಸ್ ಬಂತು, ಡೀಟನ್ ಅಂತ ಹೇಳಿ. ಅವರು ನಮ್ಮ ಭಾರತದಲ್ಲಿ ಬೇಳೆಕಾಳುಗಳ ಕನ್ಸಂಪ್ಷನ್ ಹೇಗೆ ಅಂತ ಸ್ಟಡಿ ಮಾಡಿದ್ರು. ಅದಕ್ಕೆ ಆ ವಿಚಾರವಾಗಿ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದ್ದು. ಬೆಲೆ ಮಾತ್ರ ಅಲ್ಲ, ಅಪೌಷ್ಟಿಕತೆ ಇದೆಲ್ಲ ಹೇಗಿದೆ ಅಂತ ಹೇಳಿದ್ರು. ಅವ್ರು ಹೇಳೋ ಪ್ರಕಾರ ಈ ಕಡಿಮೆ ಪ್ರೋಟೀನ್ ತಿನ್ನೋದ್ರಿಂದ ಭಾರತೀಯರು ಯುರೋಪಿಯನ್ರ ಹೈಟ್ಗೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ 250 ವರ್ಷ ಬೇಕು ಅಂತ ಅವ್ರು ಹೇಳ್ತಿದ್ರು. ಭಾರತೀಯರು ಇನ್ನು ಅಂದ್ರೆ ಎಲ್ಲರೂ ಕುಬ್ಜರಾಗಿಯೇ ಇದ್ದಾರೆ. ಅವರು ಪೌಷ್ಟಿಕಾಂಶದ ಕೊರತೆ, ಜೀನ್ಗಳ ಕೊರತೆ ಅಲ್ಲ, ಪೌಷ್ಟಿಕಾಂಶಗಳ ಕೊರತೆ. ಎಷ್ಟು ಸಾಧ್ಯತೆಯೋ ಆ ಸಾಧ್ಯತೆಯನ್ನು ಏರಕ್ ಆಗ್ತಾ ಇಲ್ಲ, ಅದಕ್ಕೆ ಪ್ರೋಟೀನ್ ಕೊರತೆ ಅಂತ ಹೇಳ್ತಕ್ಕಂಥದ್ದು. ಬಡವನ ಪ್ರೋಟೀನೇ ಬೇಳೆಕಾಳುಗಳು. ನಮ್ಮಲ್ಲಿ ಈಗ ಅದು ಎಲ್ಲ ನೀವು ಯಾವ್ದು ನಮ್ಮ ಸೌತ್ ಇಂಡಿಯನ್ ಬೆಳಗ್ಗೆ ತಿಂಡಿ ಇರ್ಬೋದು, ಅನ್ನ ಸಾಂಬಾರ ಆದ್ರೆ ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಉದ್ದಿನ ಬೆಳೆ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗುತ್ತೆ? ತೊಗರಿ ಬೆಳೆ, ಉದ್ದಿನ ಬೆಳೆ ಇಲ್ಲ ಅಂತ ಹೇಳಿದ್ರೆ, ಅಥವಾ ಬಂಗಾಳ ಗ್ರಾಮ ಕಡಲೆ ಬೆಳೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ ನಮಗೆ. ಇದು ಬಡವನ ಪ್ರೋಟೀನ್. ಅಥವಾ ಇಲ್ಲಿ ನಮ್ಮಲ್ಲಿ ಸುಮಾರು ಅವರೇಜ್ ನಾವು ಹೇಳೋದು ನೋಡಿ, ಒಬ್ಬ ಮನುಷ್ಯನಿಗೆ 1 ಕೆಜಿ ತೂಕಕ್ಕೆ 1 ಗ್ರಾಂ ಪ್ರೋಟೀನ್ ಬೇಕು, 1 ಗ್ರಾಂ ಪ್ರೋಟೀನ್ ಬೇಕು. ಆ ಲೆಕ್ಕ ಸರಾಸರಿ 65 ಗ್ರಾಂ ಇರಬೇಕು, ಆದ್ರೆ ಬಡವರಲ್ಲಿ 30 ಗ್ರಾಂ ಪ್ರೋಟೀನ್ ಸಿಗ್ತಾ ಇಲ್ಲ. ಇದು ದೇಶದ ದುರಂತ. ಈ ರೀತಿಯಾದಾಗ ಅವ್ರ ಹೊಟ್ಟೆ ಮೇಲೆ ಹೇಳಿದೆ, ನೀವು ಎಷ್ಟೋ ಸರಿ ಅಂಗಡಿಗೆ ಹೋದಾಗ ನಾನೇ ಅಬ್ಸರ್ವ್ ಮಾಡಿದ್ದೀನಿ, ಅವ್ರ ಬೆಲೆ ಎಷ್ಟು, ಇದ್ರ ಬೆಲೆ ಎಷ್ಟು, 1 ನಿಮಿಷ ಇರಿ, ನನ್ನ ಜೇಬಲ್ಲಿ ಎಷ್ಟಿದೆ ನೋಡ್ತೀನಿ, ಓ ಸರ್ ಅದು 1/2 ಕೆಜಿ ಕೊಡಿ ಸರ್, ಈ ತರ ಹೇಳೋದನ್ನ ಬಹಳ ಸಾಮಾನ್ಯವಾಗಿ ನಾವು ನಗರದಲ್ಲಿ ಎಲ್ಲಗಳು ಕೂಡ ಗಮನಿಸಬಹುದು. ಅಂದ್ರೆ ನನಗೆ ತುಂಬಾ ಬೇಸರ ಆಗುತ್ತೆ ಅದನ್ನ ನೋಡಿದ್ರೆ. ಪಾಪ, ಇಲ್ಲ ಅದನ್ನ ಕರೆದ ತೂಕ ಹಾಕಿದ್ದನ್ನ ಅದಷ್ಟು ಬೇಡ ಸ್ವಾಮಿ, 1/2 ಕೆಜಿ ಮಾಡಿ, ಕಮ್ಮಿ ಮಾಡಿ ಅಂತ ಹೇಳಿ ಮತ್ತೆ ದುಡ್ಡು ಕೊಡೋದನ್ನ ಅನೇಕ ಕಡೆ ನಾವು ನೋಡ್ತೀವಿ. ಇದು ನಾವು ಏನೋ ಮುಂದುವರಿತು ಅಂತ ಹೇಳ್ತೀವಿ ಎಕಾನಮಿ ಅಂತ. ಅದು ಯಾರು ಹೇಳ್ತಾನೆ ಜಿ ಡಿ ಪಿ ಬೆಳೀಲಿ ಸ್ವಾಮಿ, ಆದ್ರೆ ಜಿ ಡಿ ಪಿ ತಿನ್ನೋಕ್ ಬರಲ್ಲ ಅಂತ. ಹೌದು, ಈ ತಿನ್ನೋಕ್ ಬರುವಂತದ್ದು ಏನು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಮತ್ತೆ ನಮ್ಗೆ ನೋಡಿ ಇನ್ನೊಂದು, ಈ ಒಂದು ನೀವು ಮೊದಲೇ ಹೇಳ್ತಾ ಇದ್ರಿ ಏನು ನಮ್ಮಲ್ಲಿ ನೀತಿ ಇದೆಯಲ್ಲ, ಬೇಳೆಕಾಳು ಒಣ ಬೇಸಾಯದ ಬೆಳೆ ಅದು. ಹೌದು, ಒಣ ಬೇಸಾಯ ನೆಗ್ಲೆಕ್ಟ್ ಮಾಡುದು. ನೀವೊಂದು ದುರಂತ ನೋಡ್ತೀರಾ, ಇಷ್ಟೆಲ್ಲ ಆಹಾರ ಭದ್ರತೆ ಅಂತ ಕೂಗಾಡ್ತೀವಲ್ಲ ನಾವು. 1960ರಲ್ಲಿ ಒಬ್ಬ ಮನುಷ್ಯನಿಗೆ 1 ದಿನಕ್ಕೆ 65 ಗ್ರಾಂ ಬೆಳೆ ಇತ್ತು, ಇವತ್ತು 30 ಗ್ರಾಂ ಬಂದಿದೆ. ನಾವು ಬೆಳೆದಿದ್ದೇನು ಕೇವಲ 3 ಬೆಳೆ, ಅಕ್ಕಿ ಗೋಧಿ ಸಕ್ಕರೆ ಕಬ್ಬು. ಸರ್ಕಾರ ಹಿಂದೆ ನಿಂತಿರೋದು ಈ 3 ಬೆಳೆಗಳ ಹಿಂದೆ. ಒಣ ಬೇಸಾಯದಲ್ಲಿ ಬೆಳಿಬೇಕಾಗಿದ್ದ ಬೇಳೆಕಾಳುಗಳು ಎಣ್ಣೆಕಾಳುಗಳು ಬೆಳೆದಿಲ್ಲ.
ಹಾಗಾದ್ರೆ ನಾವು ಆಹಾರ ಉತ್ಪಾದನೆ ಬಹಳ ಮೇಲಕ್ಕೆ ಹೋದ್ವಿ ಅಂತ ಹೇಳಿ ಯಾವ್ದ್ರಲ್ಲಿ ಬರೀ ಸ್ಟಾರ್ಚ್ ಅಲ್ಲಿ ಖಂಡಿತ ರಘುವರು ಮಾತಾಡ್ತೀನಿ ನಾನು ನಿಮ್ ಜೊತೆಗೆ. ಹಾಗೇನೆ ಬಸವರಾಜ್ ಇಂಗಿನವರು ಕಲಬುರಗಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಇಂಗಿನವರೇ, ತಾವೇನ್ ಹೇಳ್ತೀರಿ, ಈಗ ಬೇಳೆಕಾಳುಗಳ ಬೆಲೆ ಜಾಸ್ತಿ ಆಗಿದೆ, ಯಾವ್ದರದ್ದು ಕೂಡ ಕಡಿಮೆ ಅಂದ್ರೂ ಕೂಡ 120 ರೂಪಾಯಿ ಇದೆ. ಹಾಗಾದ್ರೆ ಈಗ ಇದೇ ಅನುಪಾತದಲ್ಲಿ ರೈತರಿಗೂ ಕೂಡ ಬೆಲೆ ಸಿಗ್ತಾ ಇದೆಯಾ? ಇಷ್ಟೇ ಪ್ರಮಾಣದ ಮಾರ್ಕೆಟ್ ನಲ್ಲಿ ಏನ್ ರೇಟ್ ಇದೆ ಅದಕ್ಕೆ ಪೂರಕವಾಗಿ ಅನುಪಾತದಲ್ಲಿ ನಾವು ಲೆಕ್ಕ ಹಾಕಿದ್ರೆ ರೈತರಿಗೆ ಅದೇ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿದೆಯಾ? ಒಂದು ವಿಷಯ ಪ್ರಮುಖವಾಗಿ ತಮಗೆ ಹೇಳಬೇಕಾದದ್ದು, ಬೇಳೆಕಾಳು ಉತ್ಪಾದನೆ ವಿತರಣೆ ಹಾಗೂ ಪೂರೈಕೆ ಮತ್ತು ಉಪಯೋಗ ಇದೆಯಲ್ಲ, ಅದು ರಾಷ್ಟ್ರೀಯ ವಿಪತ್ತು ಅಂತ ಪರಿಗಣಿಸಿಲ್ಲ ಇವತ್ತಿನವರೆಗೂ. ರಾಷ್ಟ್ರ ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ, ಸಂಶೋಧನೆನೂ ಆಗಿಲ್ಲ, ಚಿಂತನೆ ಆಗಿಲ್ಲ. ಈಗ ಬೆಲೆ ಬಗ್ಗೆ ಬರೋದಾದ್ರೆ, ಯಾವತ್ತು ಯಾವುದೇ ರೈತನಿಗೆ ಬೇಳೆಕಾಳು ಬೆಳೆದಂತಹ ವಿಶೇಷವಾಗಿ ಒಣಭೂಮಿಯಲ್ಲಿ ಬೇಳೆಕಾಳು ಬೆಳೆಯುವ ರೈತನಿಗೆ ಏನೇನೂ ಸಿಗೋದಿಲ್ಲ, ಇದೆಲ್ಲ ಮಧ್ಯವರ್ತಿಗಳ ಪಾಲಾಗ್ತದೆ. ಒಂದು ಸಲ ಬೇಳೆಕಾಳು, ನಾನು ಕಾಳು ತೊಗರಿ ಕಾಳು ಇರ್ಬೋದು ಅಥವಾ ಉದ್ದಿರೆ ಕಾಳು ಇರ್ಬೋದು ಹೆಸರು ಕಾಳು ಇರ್ಬೋದು, ಅದನ್ನು ಉತ್ಪಾದನೆ ಮಾಡಿ ನಾವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಎಲ್ಲಕ್ಕೂ ಕಡಿಮೆ ಬೆಲೆ ಸಿಗೋದು ರೈತನಿಗೆ. ಆಮೇಲೆ ಅದು ಬೆಳೆ ಪ್ರೊಸೆಸಿಂಗ್ ಹೋದಾಗ ದಾಲ್ಬಿಲ್ಲವರು ಸ್ವಲ್ಪ ಸಿಗುತ್ತೆ, ಆದರೆ ವ್ಯಾಪಾರಿಗಳೇ ಮಧ್ಯವರ್ತಿಗಳು ಬಹಳ ತಗೊಳ್ತಾ ಇದ್ದಾರೆ ಅನ್ನೋದನ್ನ ನನ್ನ ಅಭಿಪ್ರಾಯ ಇದೆ. ಸರ್ಕಾರದವರು ಚಿಂತನೆ ಮಾಡಲಿಲ್ಲ ಇದರ ಬಗ್ಗೆ. ಎರಡು ಬಿಟ್ಟರೆ ಈ ಇತ್ತೀಚೆಗೆ ಸಕ್ಕರೆ, ಇನ್ನು ಬೇರೆ ಯಾವುದೇ ವಿಷಯಕ್ಕೂ ಸಹ ಹೇಳಿ ಸರ್. ಈಗ ಕಲಬುರಗಿ ಅಂದ್ರೆ ನಮ್ಮಲ್ಲಿ ತೊಗರಿಯನ್ನ ಹೈಯೆಸ್ಟ್ ಬೆಳೀತಕ್ಕಂತಹ ಊರು ಕಲಬುರಗಿ. ಈ ಇಲ್ಲಿ ಇವಾಗ ತೊಗರಿಗೆ ರೈತ ಬೆಳೆದಿರತಕ್ಕಂತಹ ತೊಗರಿಗೆ ಸಿಗುವಂತಹ ರೇಟ್ ಯಾವ ದರದಲ್ಲಿ ಇದೆ ಇವಾಗ? ರೈತನ ಹತ್ರ ತೊಗರಿ ಇಲ್ಲ ಈಗ. ರೈತನ ಹತ್ರ ತೊಗರಿ ಇರೋದು ಅಕ್ಟೋಬರ್ ನವೆಂಬರ್ ಮೊದಲ ವಾರದಿಂದ ಮಾರ್ಚ್ ವರೆಗೂ ರೈತರ ಹತ್ರ ಇರ್ತದೆ. ನವೆಂಬರ್ ಮೊದಲ ವಾರದಲ್ಲಿ ರೈತನಿಗೆ ಸಿಕ್ಕಿದ್ದು 4,500-5,000, ಡಿಸೆಂಬರ್ ನಲ್ಲೂ 5,500, ಈಗ ಮಾರ್ಚ್ ವರೆಗೂ ಕೊನೆಗೂ ನಮ್ಗೆ ಸಿಕ್ಕಿದ್ದು 6,000 ರೂಪಾಯಿ ಮಾತ್ರ. ಆದ್ರೆ ಮಾರುಕಟ್ಟೆನಲ್ಲಿ ಇವತ್ತಿನ ಬೆಲೆ 11,500-12,000 ರೂಪಾಯಿ ಇದೆ. ಈ 12,000 ರೂಪಾಯಿ ಯಾರಿಗೆ ಹೋಗುತ್ತೆ? ಈ ಹೋಲ್ಡರ್ಸ್ ಇದಾರಲ್ಲ, ಸಂಗ್ರಾಹಕರು, ಸಂಗ್ರಹ ಮಾಡಿ ಹೋಲ್ಡ್ ಏನ್ ಮಾಡ್ತಾರೆ ಅಂತವ್ರ ಜೋಬಿಗೆ ಹೋಗುತ್ತೆ ವಿನ ರೈತನ ಜೋಬಿಗೆ. ಇದು ನೇರವಾಗಿ ಆಗಲಿ ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ರೈತನಿಗೆ ಬರ್ತಾ ಇಲ್ಲ ಅನ್ನೋದನ್ನ ಧೈರ್ಯವಾಗಿ ಹೇಳ್ತೇನೆ ನಾನು. ಅಂದ್ರೆ ಇಲ್ಲಿ ರೇಟ್ ನ ದರ ಏರಿಕೆ ಅನ್ನುವಂಥದ್ದು ಕೂಡ ಈ ಏನು ಮಧ್ಯವರ್ತಿಗಳೇನಿದ್ದಾರೆ ಅವರುಗಳು ಆಟವಾಗಿನೇ ಇರುವಂತದ್ದು, ಅಥವಾ ಮಾರ್ಕೆಟ್ ಅಲ್ಲಿ ನಿಜಕ್ಕೂ ಕೂಡ ಈ ರೀತಿಯಾದಂತಹ ಒಂದು ರೇಟ್ ಏರಿಕೆ ಆಗತಕ್ಕಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆಯಾ? ಇವತ್ತಿನ ಪರಿಸ್ಥಿತಿ ಹೇಳೋದಾದ್ರೆ ಪ್ರತಿ ವರ್ಷ ಮಾರುಕಟ್ಟೆ ಪ್ಲೇಯರ್ಸ್ ನಮ್ಮ ಮೇಲೆ ಆಟ ಆಡ್ತಿದ್ರು, ಆದ್ರೆ ಈ ವರ್ಷ ಮಾತ್ರ ಉತ್ಪಾದನೆ ಕಡಿಮೆ ಆಗಿತ್ತು. ಹೋದ ವರ್ಷ ಉತ್ಪಾದನೆ ಕಡಿಮೆ ಆಯ್ತು, ಈ ವರ್ಷ ಅಂತೂ ಉತ್ಪಾದನೆ ಕನಸು ಮಾತ್ರ ನಮ್ದು. ಅದಕ್ಕಾಗಿ ಉತ್ಪಾದನೆ ಯಾವಾಗ ಕಡಿಮೆ ಆಗುತ್ತೋ ಅವಾಗ ವ್ಯಾಪಾರಿಗಳು ಇನ್ನು ಹೆಚ್ಚಿನ ಆಟ ಆಡ್ತಾರೆ. ಆದ್ರಿಂದ ಇದು ಉತ್ಪಾದನೆ ಕಡಿಮೆ ಆಗಿದ್ರಿಂದ ಇಷ್ಟೇ ರೇಟ್ ಹೆಚ್ಚಾಗಿದೆ, ನಾ ಬೇರೆ ಯಾವ ಕಾರಣದಿಂದ ಆಗಿಲ್ಲ ಇದು. ಖಂಡಿತ ಬಸವರಾಜ್, ಪ್ರಮುಖವಾಗಿ ಹೇಳೋದಾದ್ರೆ ಯಾವುದೇ ದೇಶದಲ್ಲಿ ಲಭ್ಯ ಇಲ್ಲ ಅದು, ಯಾವುದೇ ದೇಶದಿಂದ ಆಮದು ಮಾಡ್ಕೊಳ್ಳಿಕ್ ಕೂಡ ಲಭ್ಯ ಇಲ್ಲ. ಈಗ 5 ಲಕ್ಷ ಟನ್ ಆಮದು ಮಾಡ್ಲಿಕ್ಕೆ ಸರ್ಕಾರದವರು ಒದ್ದಾಡ್ತಾ ಇದ್ದಾರೆ. ನಮ್ಮಲ್ಲಿ ಉತ್ಕೃಷ್ಟವಾಗಿ ಬೆಳೆದಾಗ ಸರ್ಕಾರದವರು ಸಿಕ್ಕಾಪಟ್ಟೆ ಆಮದು ಮಾಡ್ತಿದ್ದಾರೆ, ಯಾಕೆ ಎಲ್ಲ ಕಡೆ ಬೆಳೆದಿತ್ತು. ಕಳೆದ ವರ್ಷ ಎಲ್ಲೂ ಬೆಳಿಲಿಲ್ಲ, ಆದ್ರಿಂದ ಉತ್ಪಾದನೆ ಆಗಿಲ್ಲ. ಎಸ್ ಬಸವರಾಜ್ ಇಂಗೇನವರು ಮಾತಾಡ್ತೀನಿ ನಾನು ನಿಮ್ ಜೊತೆಗೆ. ರಮೇಶ್ ಚಂದ್ರ ಲಹೋಟಿ ಅವರು ಕೂಡ ನಮ್ ಜೊತೆಗೆ ಜಾಯ್ನ್ ಆಗಿದ್ರೆ. ಲಹೋಟಿ ಅವರೇ, ತಾವೇನು ಹೇಳ್ತೀರಿ ಈ ಒಂದು ಬೆಲೆ ಏರಿಕೆಯ ವಿಚಾರ ಬಗ್ಗೆ, ಬೇಳೆಕಾಳುಗಳ ವಿಷಯ? ಅವರು ಸಂಪರ್ಕ ಸಾಧ್ಯ ಆಗ್ತಾರೆ, ಅವ್ರ ಜೊತೆಗೆ ಮತ್ತೆ ಮಾತಾಡ್ತೀನಿ. ಅದಕ್ಕಿಂತ ಮತ್ತೆ ಕೊಳಚ್ಕೊದು ಒಂದು ಬ್ರೇಕ್. ಬೆನ್ನು ನೋವಿನ ಬಾಧೆಯಿಂದ ಬೇಕಾ ಬಿಡುಗಡೆ? ಕತ್ತು ನೋವು ಯಾವ್ಯಾವ ಕಾರಣದಿಂದ ಬರುತ್ತೆ? ಕತ್ತು ಮತ್ತು ಬೆನ್ನು ನೋವಿಗೆ ಆಯುರ್ವೇದದಲ್ಲಿರೋ ಚಿಕಿತ್ಸೆ ಏನು? ನಿಮ್ಮ ಡಾಕ್ಟರ್ ಮಧ್ಯಾಹ್ನ 11:30ಕ್ಕೆ. ಹೇ, ಇನ್ಯಾ ಕರ್ಕೊಂಡ್ ಬಂದೆ? ಡೈಮಂಡ್ಸ್ ತಗೋಬೇಕು, ಗಿಫ್ಟ್ ಕೊಡ್ತಿದ್ದೀನಿ. ದಿಸ್ ಇಸ್ ಆ ನ್ಯೂ ಕಲೆಕ್ಷನ್ ಮ್ಯಾಮ್. ಇದ್ರ ಬೆಲೆ ಎಷ್ಟು? 98,000 ಮ್ಯಾಮ್. ಇಲ್ಲ, ಹೆಚ್ಚಾಗಿರುತ್ತೆ ಅನ್ಕೊಂಡೆ. ಇದೇ ತಗೋ, ಇದನ್ ಗಿಫ್ಟ್ ಶಾಪ್ ಮಾಡಿ ಪ್ಲೀಸ್. ಎನಿ ವಿಶಸ್ ಟು ಬಿ ರಿಟರ್ನ್ ಮ್ಯಾಮ್? ಪ್ಲೀಸ್ ರೈಟ್ ಟು ಮಿಸ್ ಪೂಜಾ ಕುಮಾರ್, ವೆರಿ ಸ್ಪೆಷಲ್, ವೆರಿ ಫ್ರೆಶ್. ಸರ್,
ಸೆಲ್ಫ್ ಗಿಫ್ಟಿಂಗ್ ನೈಸ್ ಐಡಿಯಾನಾ ಸೆಲೆಬ್ರೇಷನ್ ಡೈಮಂಡ್ ನೆಕ್ಲೆಸಸ್ ಸ್ಟಾರ್ಟಿಂಗ್ ಫ್ರಮ್ ರುಪೀಸ್ 98,000 ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಮಾತ್ರ I kept James Lim from missing his meeting. I made sure the Kapoors enjoyed their vacation. And if you Tigers get to their championship, I'm Tala, and I care. I'm Gopal, and I care. You expect a lot from your car. That's why our trained certified technicians care so much about exceeding your expectations. That's our pledge to you. Chevrolet Complete Care. Chevrolet. Find new roads. ಲೈಫ್ನಲ್ಲಿ ಸಿಹಿಯಾದ ಕ್ಷಣಗಳಲ್ಲಿ ಯಾವಾಗ ಕಹಿ ಉಂಟಾಗಲೋ ಯಾರಿಗೆ ಗೊತ್ತು. ಹಾಗಾಗಿ ಸಿಸ್ಕಾ ಗ್ಯಾಜೆಟ್ ಸೆಕ್ಯೂರ್. ಒಳ್ಳೆದರೆ ಫ್ರೀ ರಿಪೇರ್, ಕಳವಾದರೆ ಫ್ರೀ ರಿಪ್ಲೇಸ್ಮೆಂಟ್. ಆಂಟಿ ವೈರಸ್ ಪ್ರೊಟೆಕ್ಷನ್ ಸಿಸ್ಕಾ ಗ್ಯಾಜೆಟ್ ಸೆಕ್ಯೂರ್. ಯಾವಾಗಲೂ ಹೊಸ ಗ್ಯಾಜೆಟ್ ಖರೀದಿಸೋ ತನಕ ಲಕ್ಷ ಲಕ್ಷ ಯೂಸ್ಡ್ ಕಾರ್ಗಳು, ಸಾವಿರಾರು ಸರ್ಟಿಫೈಡ್ ಕಾರ್ಗಳು. ಕಾರು ಬೇಕಲ್ಲ, ಕಾರ್ ಟ್ರೇಡ್ ಇದೆ ಅಲ್ಲ. ಎನ್ಪಿಡಿ ಮೆಸೋಪೊಟೇಮಿಯಾ. ಮೈನಸ್ ಅಂಡ್ ಪ್ಲಸ್ ಹೇಗೆ ಮಾಡೋದು ಅನ್ನೋದನ್ನ ನಾವು ಕಂಡ್ಕೋಬೇಕು. ಕತ್ತಲಲ್ಲಿ ಬಾಣ. ಗುರು, ಮೊದಲು ಬೈಕ್ಸ್ ಅಲ್ಲಿ ಡೆಲಿವರಿ ಮಾಡೋಣ. 4 ಬೈಕ್ಸ್ ಅಂದ್ರೆ 2 ಲಕ್ಷ. ಆಫೀಸ್ಗೆ ಫರ್ನಿಚರ್ ಬೇಕು, ಇನ್ನು 3 ಲಕ್ಷ. ಕಂಪ್ಯೂಟರ್ಸ್ ಹಾಗೂ ಪ್ರಿಂಟರ್ಸ್ ಕೂಡ, ಮತ್ತು ಟೋಟಲ್ 6.5 ಲ್ಯಾಕ್ಸ್. ಅರೇಂಜ್ ಮಾಡೋಕೆ 1 ವರ್ಷ ಬೇಕು. 1 ವರ್ಷ ಕಾಯದ? ನಿಮ್ಗೇನು ಹುಚ್ಚ? ಈಗಲೇ ಖರೀದಿಸೋಣ. ಖರೀದಿಸು. ಇನ್ನೊಂದು ಐಡಿಯಾ ಇದೆ. ನಾಳೆಯದನ್ನು ಹಿಂದೆ ಮಾಡಿ, OLX ನಲ್ಲಿ ತಗೊಂಡು ಮುನ್ನಡೆಯಿರಿ. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲಿಲ್ವಾ ಏನು? ತಾತ ಹೆಂಗೆ ಮಾವಿನ ಹಣ್ಣು ಬೇಕಂತೆ, ಮಾವು ಇಲ್ದಿದ್ರೆ ಹಬ್ಬನೂ ಇಲ್ಲ ಅಂತಿದ್ದಾರೆ. ಇಷ್ಟೇ ತಾನೇ ನೀಟಿ ಅವರಿಗೆ ತೋರಿಸೋಣ ಮಾವಿನ ಹಣ್ಣಿನ ಸ್ವಾದ. ಸೀಸನ್ ಹೋಗಿ ತಗೊಂಡ್ ಬರ್ತೀಯಾ? ಸ್ಮಾರಿ, ಮಾವಿನ ಹಣ್ಣಿನ ಸೀಸನ್ ಇದೇ ವರ್ಷ ಇರುತ್ತೆ. ತಾಜಾ ಆಯ್ದ ರಸಭರಿತ ಮಾವುಗಳಿಂದ ತಯಾರಿಸಲಾದ ಮಾಜಾ, ಪ್ರತಿ ಹಬ್ಬದ ಮಾವು ಮಾಜಾ, ಎಲ್ಲಾ ಸೀಸನ್ ನ ಮಾವು. ಇಲ್ಲಿ ಆಡ್ಬಿಡ್ತೀನಿ, ಸಲಾಮ್ ಹೊಡಿತೀನಿ. ಸರಿ ಆಗುನಿಲ್ಲ, ಫೋನ್ ಬಿಟ್ಟಿಬಿಡು. ಎಲ್ಲ ನಾನು ಮಾಡ್ಬೇಕಾಗುತ್ತೆ. ಆಂಟಿ, ಮ್ಯಾಚಿಂಗ್ ನೆಕ್ಲೆಸ್ ಇದೆಯಾ? ಆಂಟಿ ಹತ್ರ ಎಲ್ಲ ಮ್ಯಾಚಿಂಗ್ ಇದೆ. ಮ್ಯಾಚಿಂಗ್ ನೆಕ್ಲೆಸ್ ಇದೆ, ಒಬ್ಬ ಹುಡುಗನೂ ಇದ್ದಾನೆ, ಸಾವಿರದಲ್ಲಿ ಒಬ್ಬ. ನೀಟಾಗು. ಏನಾಯ್ತು ಆಂಟಿ, ಬರೀ ಸಾವಿರದಲ್ಲಿ ಒಬ್ಬನ? 1,05,008 ಒಬ್ಬರಲ್ಲ ದಾನ್ಯದ ಕನ್ನಡ ಮ್ಯಾಟ್ರಿಮನಿಯ. ಸಾವಿರದಲ್ಲಿ ಯಾಕೆ, ಲಕ್ಷದಲ್ಲಿ ಒಬ್ಬನನ್ನು ಆರಿಸಿ. ಆಂಟಿ, ಮ್ಯಾಚ್ ಆಗ್ತಿದ್ಯಾ? ಪರ್ಫೆಕ್ಟ್ ಮ್ಯಾಚಿಂಗ್. When everything else fades away, I stay. I am Style. I am C55 Dash from Videogon. ದೇವೇಂದ್ರ, ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗಾಗಲೇ ಬಸವರಾಜ್ ಇಂಗಿನವರು ಹೇಳ್ತಾ ಇದ್ರು, ಕಳೆದ ವರ್ಷದ ಸೀಸನ್ ಮುಗಿದಂತ ಸಂದರ್ಭದಲ್ಲಿ ಬೇಳೆಕಾಳುಗಳ ಬೆಳೆ, ಅದರಲ್ಲಿ ತೊಗರಿ ಬೆಳೆಯ ಬೆಳೆ ಒಟ್ಟು ಅವರಿಗೆ ಸಿಕ್ಕಿರ್ತಕ್ಕಂತಹ ಬೆಲೆ ಕೇವಲ 6,000 ರೂಪಾಯಿಯಷ್ಟು. ಕ್ವಿಂಟಾಲ್ಗೆ 6,000 ರೂಪಾಯಿಯಷ್ಟು ರೇಟ್ ಸಿಕ್ಕಿತ್ತು, ಅಂದ್ರೆ ಕೆಜಿಗೆ 60 ರೂಪಾಯಿಯ ರೇಟ್. ಆದ್ರೆ ಈಗ ನಡೀತಾ ಇರತಕ್ಕಂತಹ ಬೆಲೆಯನ್ನ ನೋಡ್ತಾ ಹೋದ್ರೆ ಅದು 12,500 ರೂಪಾಯಿ, 11,500 ರಿಂದ 12,000 ರೂಪಾಯಿವರೆಗೆ ಕ್ವಿಂಟಾಲ್ ನಡೀತಾ ಇದೆ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಗ್ರಾಹಕನಿಗೆ ಮತ್ತು ರೈತನಿಗೆ ಸಿಗತಕ್ಕಂತಹ ಹಣದಲ್ಲಿ ಇರತಕ್ಕಂತಹ ವ್ಯತ್ಯಾಸ 1-to-2 ಆಗಿ ಸಿಗ್ತಾ ಇರುವಂತದ್ದು ಕೂಡ ಕಂಡುಬರ್ತಾ ಇದೆ. ಹಾಗೇನೆ ವಿಶೇಷವಾಗಿ ಆಹಾರದ ಯಾವ ಆಹಾರವನ್ನ ನಾವು ಹೇಗೆ ಬಳಕೆ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ರಘುವರ ಜೊತೆಗೆ ಮಾತಾಡ್ತಿದ್ದೆ. ರಘುವರೆ, ಈಗ ನೀವು ಹೇಳಿದ್ರೆ ಪ್ರೋಟೀನ್ ಇಷ್ಟು ಸಿಗಬೇಕು ಅಂತ, ಈಗ ಬೇಳೆಗೆ ಆಲ್ಟರ್ನೇಟಿವ್ ಆಗಿ ಬೇರೆ ಏನಾದ್ರೂ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ? ಯಾಕಂದ್ರೆ ಬಡವರಿಗೆ ಸಾಧ್ಯ ಆಗುತ್ತೆ ಇಂಥ ಇದು ಫುಡ್ ನಮಗೆ ಸಿಗಬೇಕಾಗಿರತಕ್ಕಂಥ ಪ್ರೋಟೀನ್ ಅದೇ ಪ್ರಮಾಣದಲ್ಲಿ ಸಿಗಬೇಕು, ಅದೇ ಹಾಲು ಮೊಟ್ಟೆ ಮೀನು ಮಾಂಸ
ಅನ್ಫಾರ್ಚುನೇಟ್ ಆಗಿ ಈಗ ಕೋಳಿ ಬೆಲೆ ಬೆಳೆಗಿಂತ ಕಮ್ಮಿ ಇದೆ, ಅದರಲ್ಲೂ ಸುಮಾರು 24% ಪ್ರೋಟೀನ್, ಇದರಲ್ಲೂ ಸುಮಾರು 24% ಪ್ರೋಟೀನ್. ಆದ್ರೆ 40% ವೆಜಿಟೇರಿಯನ್ಸ್ ಇದ್ದಾರೆ ಭಾರತದಲ್ಲಿ. ಈ ಅವ್ರಿಗೆ ಆಲ್ಟರ್ನೇಟಿವ್ ಇದಲ್ಲ. ಅಫ್ಕೋರ್ಸ್ ಹಾಲು ಹೌದು, ಆದ್ರೆ ಹಾಲು ನೀವು ನೋಡಿದ್ರೆ ಪ್ರೋಟೀನ್ ಇದರಲ್ಲಿ 24% ಪ್ರೋಟೀನ್, ಆ ಪ್ರೋಟೀನ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಅವೆಲ್ಲ ಎಕ್ಸ್ಪೆನ್ಸಿವ್ ಆಗ್ತದೆ. ಆದ್ರೆ ಮೂಲತಃ ಈಗ ಭಾರತದಲ್ಲಿ ನಡೀತಾ ಇರೋದು ದುಡ್ಡು ಕಾಸು ಬಂದ ಮೇಲೆ ಡೈರೆಕ್ಟ್ ಡೈವರ್ಸಿಫಿಕೇಶನ್ ಅಂತ ಹೇಳ್ತಾರೆ. ವಿವಿಧತೆ ಆಹಾರದಲ್ಲಿ ಹೇಗೆ ಬರ್ತಿದೆ ಅಂದ್ರೆ ಹೆಚ್ಚು ಮೀನು ಮಾಂಸ ಮೊಟ್ಟೆ ತಿನ್ನೋಕೆ ಶುರು ಮಾಡಿದ್ದಾರೆ. ಈಗ ಆವರೇಜ್ ಭಾರತದಲ್ಲಿ ಮಾಂಸವು ಕೂಡ 5 ಕೆಜಿ ಒಬ್ಬ ಮನುಷ್ಯ ತಿನ್ನೋದು, ಈ ಆವರೇಜ್ ಅಲ್ಲಿ ದೋಷ ಇದೆ. ಯಾಕಂದ್ರೆ ಒಬ್ಬ 150 ಕೆಜಿ ತಿಂತಾನೆ, ಇನ್ನೊಬ್ಬ ಅರ್ಧ ಕೆಜಿನೂ ಸಿಗಲ್ಲ ಈ ಭಾರತದ ಅವರೇಜ್ ಅಲ್ಲಿ. ಯಾಕಂದ್ರೆ 130 ಕೋಟಿಗೆ ಅವರೇಜ್ ಹುಡುಕೋದಿದೆಯಲ್ಲ, ಅದರಲ್ಲಿ ದೋಷ ಇದೆ. ಆದ್ರೂ ಕೂಡ 5 ಕೆಜಿ ಮಾಂಸ ಕನ್ಸ್ಯೂಮ್ ಆಗ್ತಾ ಇರೋದು ಈ ದೇಶದಲ್ಲಿ ಬಹಳ ಕಮ್ಮಿ. ನೀವು ಚೈನಾದಲ್ಲಿ 55 ಕೆಜಿ, ಅಮೆರಿಕದಲ್ಲಿ 120 ಕೆಜಿ ಅವರು ಮಾಂಸ ಮೀನು ಮೊಟ್ಟೆಯನ್ನ ಪ್ರೋಟೀನ್ ಸೋರ್ಸ್ ಆಗಿ ಇಟ್ಕೊಂಡಿದ್ದಾರೆ. ನಮಗೆ ಬಡವರ ಬೇಳೆ ಬಡವರಿದು ಇನ್ನೊಂದು, ನಮಗೆ ಈ ಬೇಳೆ ಅಂತಕ್ಕಂಥದ್ದು ಬರೀ ಪ್ರೋಟೀನ್ ಸೋರ್ಸ್ ಅನ್ನೇ ನೋಡ್ತಕ್ಕಂಥದ್ದಲ್ಲ. ಎಷ್ಟು ಕೋಟಿ ರೈತರು ಒಣಭೂಮಿಯಲ್ಲಿ ಬೇಳೆ ಬೆಳೀತಾರೆ, ನಿಜ ಅವ್ರ ಕತೆ ಏನು? ಈಗ ಬರೀ ಪ್ರೋಟೀನ್ ಹೇಗೆ ತಿನ್ನೋದು ಅಂತ ನೋಡಂತಕ್ಕಂಥದ್ದಲ್ಲ, ನಮ್ಮ ರೈತರು ಏನ್ ಬೆಳೀತಾರೆ, ನಮ್ಮ ಭೂಮಿ ಎಂಥದ್ದು, ನಮ್ಮ ಪರಿಸರ ಎಂಥದ್ದು, ಇವೆಲ್ಲವೂ ಸಮಗ್ರವಾಗಿ ನೋಡಿ ಆಹಾರ ನೀತಿ ಇರಬೇಕಾಗಿರ್ತಕ್ಕಂಥದ್ದು. ಈಗ ನಮಗೇನಾಗಿದೆ, ಬರ ಬಂದ್ರೆ ಈಗ ಸ್ಪೀಸ್ ಏನಾದ್ರು ಎವ್ರಿಬಡಿ ಲವ್ಸ್ ಡ್ರೌಟ್ ಅಂತ ತಲುಪಿಸ್ತಾ ಇದೆ. ಬರ ಅಂದ್ರೆ ಎಲ್ರಿಗೂ ಇಷ್ಟ ಅಂತ ಮಾಡಿ ನೋಡಿ, ಈ ಬರ ಅಂದ್ರೆ ಭರ್ಜರಿ ಬೇಟೆ ಅಂತ ಅನೇಕರಿಗೆ ಆಗ್ತದೆ. ಈಗ ಒಂದು ರಿಪೋರ್ಟ್ ಇತ್ತೀಚಿನ ವರದಿ ಪ್ರಕಾರ ನಿಮ್ಗೆ ಈರುಳ್ಳಿ ಬೆಲೆಯಲ್ಲಿ ಕಳೆದ ವರ್ಷ ಒಂದು ಅನಾಲಿಸಿಸ್ ಮಾಡಿದ್ರು, 120 ರೂಪಾಯಿ ಈರುಳ್ಳಿ ಬೆಲೆ ಹೋಯ್ತು. ಸಾಮಾನ್ಯ ರೈತರಿಗೆ ಆವರೇಜ್ ಸರಾಸರಿ ಸಿಕ್ಕಿದ್ದು 7 ರೂಪಾಯಿ. ಸೊ ಒಂದು ರಿಪೋರ್ಟ್ ಏನ್ ಹೇಳ್ತಂದ್ರೆ, ಒಂದು ವಾರದಲ್ಲಿ ಈರುಳ್ಳಿ ಟ್ರೇಡರ್ಸ್ ಹೊಸಲ್ಗಾಮ್ ಮಹಾರಾಷ್ಟ್ರದಲ್ಲಿ 8,000 ಕೋಟಿ ದುಡ್ಡು ಮಾಡ್ಕೊಂಡಂತೆ ಒಂದು ವಾರದಲ್ಲಿ. ಸೊ ಇದು ರಿಗ್ ಮಾಡ್ತಕ್ಕಂತ ಪರಿಸ್ಥಿತಿ ಇದೆ. ಇದ್ರ ಜೊತೆಗೆ ಇದು ಗಮನ ಇಟ್ಕೋ, ಬಸವರಾಜ್ ಅವರು ಹೇಳಿದ ಹಾಗೆ 2 ಮಿಲಿಯನ್ ಟನ್ ಪ್ರೊಡಕ್ಷನ್ ಕಮ್ಮಿ ಆಯ್ತು ಈ ವರ್ಷ, ನಿಜ 19 ಮಿಲಿಯನ್ ಟನ್ ಇರಬೇಕಾಗಿತ್ತು. ಸರಾಸರಿ ಮುಂಗಾರು ಏನಾಯ್ತು, 15% ಕಮ್ಮಿ ಆಯ್ತು, 15% ಸರಾಸರಿ. ಆದ್ರೆ ಬೆಳೆ ಬೆಳೆಯೋ ಜಾಗದಲ್ಲಿ ಅಂದ್ರೆ ಕರ್ನಾಟಕದ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶದಲ್ಲಿ ಬೆಳೆ ಬೆಳೆಯುವ ಒಣ ಬೇಸಾಯದಲ್ಲಿ 30-40% ರೈನ್ ಡೆಫಿಸಿಟ್ ಆಯ್ತು, ಮಳೆ ಕಮ್ಮಿ ಆಯ್ತು. ಇದು ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಸ್ಕೈಮೆಟ್ ಅವರು ವಾರ್ನಿಂಗ್ ಕೊಡ್ತಾ ಇದ್ರು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಬೆಳೆ ಭಾರತದ ಬೆಳೆ ಇದರಲ್ಲೂ ಈಗ ನಮಗೆ ಬೇಕಾಗಿರುವ ಸುಮಾರು 25 ಮಿಲಿಯನ್ ಟನ್ ನಮಗೆ ಬೇಕು. ನಾವು ಬೆಳೆಯೋದು 17 ಮಿಲಿಯನ್ ಟನ್, ಈ ವರ್ಷ 17 ಮಿಲಿಯನ್ ಟನ್ ಮಾತ್ರ ಬರ್ತದೆ, 2 ಮಿಲಿಯನ್ ಶಾರ್ಟೇಜ್ ಅಂತ ಹೇಳ್ತಕ್ಕಂಥದ್ದು. 5 ಮಿಲಿಯನ್ ಟನ್ ನಾವು ಇಂಪೋರ್ಟ್ ಮಾಡ್ಕೊಳ್ತಿದೀವಿ. ಒಂದು ಏನ್ ಗೊತ್ತಾ ನಿಮಗೆ, ಎಣ್ಣೆ ಕಾಳು ಬೇಳೆ ಕಾಳುಗಳು ಭಾರತ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಸ್ವಾಮಿನಾಥನ್ ಹೇಳ್ತಾರೆ. ಆಹಾರ ಧಾನ್ಯಗಳನ್ನ ಬಡ ದೇಶ ಒಳಗಡೆ ತರಿಸ್ಕೊಳ್ಳೋದು ಬಡತನವನ್ನು ಇಂಪೋರ್ಟ್ ಮಾಡ್ಕೊಂಡಂಗೆ ಅಂತ. ಎಸ್ ಖಂಡಿತ, ಇದ್ರ ಬಗ್ಗೆ ಚರ್ಚೆ ಮುಂದುವರಿಸೋಣ. ನಮ್ಮ ಜೊತೆಗೀಗ ರಮೇಶ್ ಚಂದ್ರ ಲಹೋಟಿ ಅವರು ಕೂಡ ಜಾಯ್ನ್ ಆಗಿದ್ರೆ. ಲಹೋಟಿ ಅವರೇ, ಯಾವ ಕಾರಣಕ್ಕಾಗಿ ಇಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ ಬೇಳೆಕಾಳುಗಳ ವಿಚಾರದಲ್ಲಿ? ಬೆಳೆ ಏರಿಕೆ ಅಂದ್ರೆ ಇದು ಲಾಸ್ಟ್ ಇಯರ್ ಏನು ಮಳೆ ಫೇಲ್ಯೂರ್ ಆಗಿರೋದ್ರಿಂದ ಮುಖ್ಯವಾದ ಕಾರಣ. ಪಲ್ಸಸ್ ನಲ್ಲಿ ಇದು ಪ್ರೋಸೆಸ್ ಬೈ ಪ್ರೋಸೆಸ್, ಸುಮಾರು ಒಂದು 5-6 ವರ್ಷ ಹಿಂದೆಯಿಂದ ನಾವು ಸುಮಾರು ನಮ್ಮ 100 ಕೋಟಿ ಪ್ಲಸ್ ಜನಸಂಖ್ಯೆಗೆ ನಾವು ಏನು ಬೆಳೀತಾ ಇದ್ದೀವಿ ಇಲ್ಲಿ, ಇದು ಆಲ್ಮೋಸ್ಟ್ ನಾವು 50% ಬೆಳೀತಾ ಇರೋದು, 50% ನಾವು ಇಂಪೋರ್ಟ್ ಮೇಲೆ ನಿರ್ಭರ ಆಗ್ತಾ ಇದ್ದೀವಿ. ಸೊ ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ನಮ್ಮಂಥ ದೇಶ ಡೆವಲಪಿಂಗ್ ನೇಷನ್ಸ್ನಲ್ಲಿ ಪಲ್ಸಸ್ ಬಗ್ಗೆ ಪ್ರೊಡಕ್ಷನ್ ಲೈನ್ನಲ್ಲಿ ನಾವು ಯಾವಾಗ ನಾವು ಇನ್ಸೆಂಟಿವ್ ತೊಗೊಳಲ್ಲ. ಒಂದು ವಾರ್ ಫುಟ್ ಆಗಿ ಸ್ವಾಮಿನಾಥನ್ ರಿಪೋರ್ಟ್ ಥರ ಇದನ್ನು ಪಲ್ಸಸ್ ಮೇಲೆ ಯಾವ ಗ್ರೀನ್ ರೆವಲ್ಯೂಷನ್ ಥರ ಇನ್ನೊಂದು ರೆವಲ್ಯೂಷನ್ ಆನ್ ಪಲ್ಸಸ್ ಮಾಡಿಲ್ಲ ಅಂದ್ರೆ ಇದೇ ಮುಂದಿನ ಟ್ರೆಂಡ್ ನಲ್ಲಿ ನಾವು ಮಾತಾಡ್ತಾ ಇರಬೇಕಾಗುತ್ತೆ. ಪ್ರತಿ ವರ್ಷ ಏನಾದ್ರೂ ಒಂದು ಸ್ವಲ್ಪ ಮಳೆ ಕಮ್ಮಿ ಆದ್ರೆ ಈ ತರ ರೇಟ್ ದುಬಾರಿ ವಾರ್ನಿಂಗ್ ನಮ್ಗೆ ಸಿಗ್ತಾನೆ ಇರ್ತದೆ. ಲೌಟಿ ಅವರೇ ಮಾತಾಡ್ತೀನಿ ನಾನು ನಿಮ್ ಜೊತೆಗೆ. ಹಾಗೆ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಗೃಹಿಣಿಯರು ಕೂಡ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಈಗ ನಮ್ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಗೃಹಿಣಿಯರ ಅಭಿಪ್ರಾಯ ಏನಿರುವಂತದ್ದು ಈ ಒಂದು ಬೆಲೆ ಏರಿಕೆ ವಿಚಾರವಾಗಿ, ವಿಶೇಷವಾಗಿ ಬೇಳೆಕಾಳುಗಳ ಬೆಲೆ ಏರಿಕೆ ವಿಚಾರವಾಗಿ? ಅನುಜಕ ಹರಿಪ್ರಸಾದ್, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಹಿಂದೆಂದೂ ಕೇಳಿರುವುದಷ್ಟು ಪ್ರೈಸ್ ಜಾಸ್ತಿ ಆಗ್ತಾ ಇರುವಂತದ್ದು ಬೇಳೆಕಾಳುಗಳ ಪದಾರ್ಥದ ವಿಚಾರವಾಗಿ. ಹಾಗೆ ಮುಂಚೆ ಎಲ್ಲ ಅಂದ್ರೆ ಒಂದು ತಿಂಗಳ ಎರಡು ತಿಂಗಳ ಹಿಂದೆ ಅಂಗಡಿಗಳ ಬಳಿ ಹೋದ್ರೆ, ಅದು ಪ್ರಮುಖವಾಗಿ ದಿನಸಿ ಅಂಗಡಿಗಳ ಬಳಿ ಹೋದ್ರೆ ಈರುಳ್ಳಿ ಬೆಲೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈರುಳ್ಳಿ ಬೆಲೆ ಇಷ್ಟೊಂದು ಹೈಕ್ ಆಗ್ತಾ ಇದೆ, 1-2 ರೇಟ್ ಆಗ್ತಾ ಇದೆ ಅನ್ನುವಂತ ವಿಚಾರವಾಗಿ. ಆದ್ರೆ ಈಗ ಬಹುಶಃ ಎಲ್ಲ ಅಂಗಡಿಗಳ ಬಳಿ, ಅದರಲ್ಲೂ ಪ್ರಮುಖವಾಗಿ ಕಿರಾಣಿ ಅಂಗಡಿಗಳು, ದಿನಸಿ ಅಂಗಡಿಗಳ ಬಳಿ ಹೋದ್ರೆ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರುವಂತದ್ದು ಈ ಬೇಳೆಕಾಳುಗಳ ವಿಚಾರವಾಗಿ. ಯಾಕಂದ್ರೆ ಅಂತ ಅಡುಗೆ ವಿಚಾರದಲ್ಲಿ ಬೇಳೆಕಾಳು ಅತಿ ಮುಖ್ಯ
ವಿಷಯ. ಆದ್ರೆ ಬೇಳೆಕಾಳು ಪ್ರೈಸ್ ಹಿಂದಿಗಿಂತಲೂ ಒಂದು ಡಬಲ್ ಆಗ್ತಾ ಇರುವಂತದ್ದು, ಒಂದ್ ರೀತಿ ಟಿ ಟ್ವೆಂಟಿ ಕ್ರಿಕೆಟ್ ರೀತಿಯಲ್ಲಿ ಮಾದರಿಯಲ್ಲೇ ಹೋಗ್ತಾ ಇರುವಂತದ್ದು ಇದರ ಪ್ರೈಸ್ ಕೂಡ. ಎಲ್ಲರಿಗೂ ಕೂಡ ಒಂದ್ ರೀತಿ ಆತಂಕ, ಜೊತೆಗೆ ಬೇಳೆಕಾಳುಗಳನ್ನ ಬಳಸಬೇಕಾ ಅನ್ನುವಂತ ಪ್ರಶ್ನೆನೂ ಕೂಡ ಅವರಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಇದನ್ನೆಲ್ಲ ಬಳಸೋಕ್ಕಿಂತ ನಾವು ನಾನ್ ವೆಜ್ ಐಟಮ್ಸ್ ನೇ ಖರೀದಿ ಮಾಡಬಹುದಲ್ಲ ಅನ್ನುವಂಥದ್ದು ಕೂಡ ಕೆಲವರಲ್ಲಿ ಕೇಳಿ ಬರ್ತಾ ಇರುವಂತಹ ಅಭಿಪ್ರಾಯ. ಸರಿ, ನಮ್ಮ ಜೊತೆಗೆ ಸಾಕಷ್ಟು ಜನ ಪ್ರಮುಖವಾಗಿ ಗೃಹಿಣಿಯರಿದ್ದಾರೆ, ಈಗೇನ ಅಡುಗೆ ಮಾಡಿ ಹೊರಗೆ ಬಂದಿದ್ದಾರೆ ಅಷ್ಟೇ. ಬಹುಶಃ ಅವ್ರನ್ನೇ ಕೇಳೋಣ, ಬೇಳೆಕಾಳು ಯಾವ ರೀತಿ ಅವ್ರ ಕಣ್ಣಲ್ಲಿ ಈಗ ನೀರು ತರಿಸ್ತಾ ಇದೆ ಅನ್ನುವಂತ ವಿಚಾರವಾಗಿ. ಮೇಡಮ್, ಈಗ ಬೇಳೆಕಾಳುಗಳ ಪ್ರೈಸ್ ಅನ್ನ ನೋಡೋದಾದ್ರೆ ಹಿಂದೆಂದಿಗಿಂತಲೂ ಅತಿ ಹೆಚ್ಚಿನ ದರ ಈಗ ಮುಗ್ತಾ ಇದೆ ಅದರಲ್ಲಿ. ಸೊ ನಿಮ್ಗೆ ನೀವು ನೋಡಿದಾಗ ಎಷ್ಟು ಕಷ್ಟ ಆಗುತ್ತೆ ಮೇಡಮ್ ಒಬ್ಬ ಗೃಹಿಣಿ? ಇಲ್ಲ, ಇವಾಗ 3 ತಿಂಗಳಿಂದ ಅಂತೂ ಇವಾಗ ಬೇಳೆ ರೇಟ್ ಎಲ್ಲ 200 ದಾಟ್ತಾ ಇದೆ ಹಂಗ ಅನ್ಸುತ್ತಾ ಇದೆ. ಇವಾಗ್ಲೇ 190. ಆದ್ರಿಂದ ನಮ್ಗೆ ಡೈಲಿ ಸಂಸಾರ ಮಾಡೋರಿಗೆ ಅಂದ್ರೆ ನಾವು ಹೇಳೋದೇನಂದ್ರೆ, ಇವಾಗ ಎಲ್ಲದರಲ್ಲೂ ಸ್ವಲ್ಪ ರೇಟ್ ಕಡಿಮೆ ಆದ್ರೆ ಜನಸಾಮಾನ್ಯ ಜನ ಎಲ್ಲ ಚೆನ್ನಾಗಿ ಸಂಸಾರ ಮಾಡಬಹುದು. ಇನ್ನೊಂದೇನಂದ್ರೆ, ಇವಾಗ ಬಿಪಿಎಲ್ ಕಾರ್ಡ್ನವರಿಗೆ ಎಲ್ಲ ಅಕ್ಕಿ ಹಿಡ್ದು ಗೋಧಿ ಎಲ್ಲ ಕೊಡ್ತಾ ಇದಾರೆ. ಇವಾಗ ಮಧ್ಯಮ ವರ್ಗದವರಂದ್ರೆ ನಾವೆಲ್ಲ ಸೇರ್ತೀವಿ, ಎಪಿಎಲ್ ಕಾರ್ಡ್ನವರು. ಎಪಿಎಲ್ ಕಾರ್ಡ್ನವರಿಗೆ ಯಾವ ಸೌಕರ್ಯನೂ ಇಲ್ಲ. ಆದ್ರಿಂದ ನಾನೇನ್ ಕೇಳೋದಂದ್ರೆ, ಈರುಳ್ಳಿ ರೇಟ್ ಆತರ, ತರಕಾರಿ ರೇಟ್ಗಳು ಆತರ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ನೀವು ಆದಷ್ಟು ಸ್ವಲ್ಪ ರೇಟ್ ಕಡಿಮೆ ಮಾಡಿದ್ರೆ ಜನಸಾಮಾನ್ಯ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆ ಮೇಡಮ್, ಇನ್ನೊಂದು ವಿಚಾರ ಅಂದ್ರೆ, ಈಗ ಸಾಮಾನ್ಯವಾಗಿ ಒಂದು ಕುತೂಹಲ ಇರುತ್ತೆ, ಅದು ನಿಮ್ಮ ಬಳಿನೇ ಕೇಳ್ಬೇಕು ನಾವು ಗೃಹಿಣಿಯರ ಬಳಿ. ಯಾಕಂದ್ರೆ ಈಗ ಬೇಳೆಕಾಳು ಪ್ರೈಸ್ ಜಾಸ್ತಿ ಆಯ್ತು, ಬಹುಶಃ ಈರುಳ್ಳಿ ಪ್ರೈಸ್ ಜಾಸ್ತಿ ಆದ ಸಂದರ್ಭದಲ್ಲಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ಎಲ್ಲಾ ಪದಾರ್ಥಗಳಿಗೂ ಈರುಳ್ಳಿ ಬೇಕೇ ಬೇಕು ಅಡಿಗೆ ಮಾಡುವಂತ ಸಂದರ್ಭ. ಬೇಳೆಕಾಳು ವಿಚಾರ ಏನು ಅಂತ, ಅದು ಎಷ್ಟು ಪ್ರಮುಖವಾಗಿದೆ? ಇವಾಗ ಬೇಳೆಯಲ್ಲಿ ಪ್ರೋಟೀನ್ ಇರುತ್ತೆ ಅಂತ ಪ್ರೋಟೀನ್ ಇದೆ, ಅದನ್ನು ಜನಸಾಮಾನ್ಯ ಜನ ಡೈಲಿ ಯೂಸ್ ಮಾಡೋದು. ಆದ್ರಿಂದ ಅದರಲ್ಲೇ ಸ್ವಲ್ಪ ರೇಟ್ ಕಡಿಮೆ, ಅಲ್ಲ ಎಲ್ಲದರಲ್ಲೂ ಸ್ವಲ್ಪ ರೇಟ್ ಕಡಿಮೆ ಆದ್ರೆ ಜನಕ್ಕೆ ಸ್ವಲ್ಪ ಒಳ್ಳೇದೇ ಆಗುತ್ತೆ. ಅದನ್ನು ಸರ್ಕಾರ ಸ್ವಲ್ಪ ಗಮನ ಇಟ್ಬಿಟ್ಟು ಅದರಲ್ಲೇ ಸ್ವಲ್ಪ ವಿಚಾರ ಮಾಡಿಬಿಟ್ಟು ಜನಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಸರ್ಕಾರದ ಹತ್ರ ಕೇಳ್ಕೊಳ್ತಾ ಇದೀವಿ. ಓಕೆ ಹೇಳಿ ಮೇಡಮ್, ಈಗ ಬೇಳೆಕಾಳುಗಳ ಬೆಲೆ ಪ್ರತಿನಿತ್ಯನು ಜಾಸ್ತಿ ಆಗ್ತಾ ಇದೆ ಹೇಳಿ. ನಾ ಹೇಳೋದೇನಂದ್ರೆ, ಬೇಳೆಕಾಳು ಜಾಸ್ತಿ ಮಾಡೋದ್ಗಿಂತ ಈ ಸಿಗಾರ್ಸ್ ಮತ್ತೆ ಆಲ್ಕೋಹಾಲ್ ರೇಟ್ ಜಾಸ್ತಿ ಮಾಡ್ಬೇಕಂತ ಹೇಳ್ತೀನಿ. ಅದನ್ ಮಾಡಿದ್ರೆ ಕುಡಿಯೋರ್ ರೇಟ್ ಕೂಡ ಕಮ್ಮಿ ಆಗುತ್ತೆ. ಮತ್ತೆ ಈ ಬೇಳೆಕಾಳುಗಳ ರೇಟ್ ಕಮ್ಮಿ ಆದ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಬೇಕಾಗಿರೋದು, ಅದರಿಂದ ಬೇಕಾದ ಶಕ್ತಿ ಎಲ್ಲ ಜಾಸ್ತಿ ಸಿಗುತ್ತೆ ಅಂತ ನಾನು ಹೇಳ್ತೇನೆ. ಇನ್ನೊಂದು ವಿಚಾರ, ಈಗ ತಜ್ಞರು ನಮ್ಮ ಸ್ಟುಡಿಯೋದಲ್ಲಿ ಕುಳಿತು ಕೂಡ ಹೇಳ್ತಾ ಇದಾರೆ ಬೇಳೆಕಾಳುಗಳಿಗೆಲ್ಲ ಏನೇನು ಕಾರಣ ಆಗುತ್ತೆ ಅನ್ನೋಂತ ವಿಚಾರವಾಗಿ. ಸಾಮಾನ್ಯ ಜನರಿಗೆ ಅರಿವಿರೋದಿಲ್ಲ. ಸೊ ಅಂಗಡಿಗಳಿಗೆ ಹೋದಂತ ಸಂದರ್ಭದಲ್ಲಿ ಬೆಲೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಯಾವ ಕಾರಣಕ್ಕೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಅದ್ರ ಜೊತೆಗೆ ಸ್ಟಾಕ್ ಸಿಗ್ತಾ ಇದೆಯಾ ಮೇಡಮ್ ಬೇಳೆಕಾಳು ವಿಚಾರ? ತುಂಬಾನೇ ಕಮ್ಮಿ ಸಿಗ್ತಾ ಇದೆ, ಜನಸಾಮಾನ್ಯರು ತಗೊಳ್ಳೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಈಗಿನ ಪರಿಸ್ಥಿತಿಯಲ್ಲಿ 100 ರೂಪಾಯಿ ತಗೊಂಡ್ರೆ ಒಂದು ತಿಂಡಿ ಆಗಲ್ಲ, ಅಷ್ಟು ಕಷ್ಟ ಆಗ್ತಾ ಇದೆ. ಆದ್ರಿಂದ ಸರ್ಕಾರ ಹೆಲ್ಪ್ ಮಾಡ್ಬೇಕು. ಈಗ ಸ್ಟಾಕ್ ಅಂಗಡಿಗಳಲ್ಲಿ ಅಂದ್ರೆ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳಲ್ಲಿ ಹಿಂದೆ ಸಿಗ್ತಾ ಇದ್ದಂತ ಅವೈಲಬಿಲಿಟಿ ಇದೆಯಾ ಮೇಡಮ್ ಈಗೆಲ್ಲ? ಇಲ್ಲ, ತುಂಬಾನೇ ಕಮ್ಮಿ ಆಗಿದೆ, ಅದೆಲ್ಲ ಏನು ಸಿಗ್ತಾನೆ ಇಲ್ಲ. ಜನಸಾಮಾನ್ಯರ ಜೀವನ ಮಾಡೋ ತುಂಬಾ ಕಷ್ಟ ಆಗಿದೆ. ಇವಾಗ ಸರ್ಕಾರ ಎಲ್ಲ ಕಮ್ಮಿ ಮಾಡ್ಬೇಕು ಅಂತ ಕೇಳ್ಕೊತೀವಿ. ಹೇಳಿ ಮೇಡಮ್. ಅದು ನಾವು ದುಡ್ದು ತಿನ್ಬೇಕು ಅಂತಂದ್ರೆ ನಮ್ಗೆ ಆಗಲ್ಲ, ಕಾಮಟ ಗೊಜ್ಜರ ತರ ತುಂಬಿಡ್ಬೋದು. ಬೇಳೆ ತಗೊಳಕ್ ಆಗೋ ಪರಿಸ್ಥಿತಿ ಆಗೋಗ್ಬಿಟ್ಟೈತೆ. ಇವಾಗ ಬೇಳೆ ಬಂದು 200 ರೂಪಾಯಿ ಆಗೋಷ್ಟು ಇದಾಗಿದೆ, ನಾಳೆಗೆ ಏನು ಎತ್ತ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ಕಮ್ಮಿ ಮಾಡಿಕೊಟ್ರೆ ಇನ್ನೂ ಒಳ್ಳೇದು ಅಂತ ಕೇಳ್ತೀವಿ. ಇನ್ನೊಂದು ವಿಚಾರ ಅಂತ ಅಂದ್ರೆ, ಹೇಳ್ತಾ ಇದ್ರು ಬೇಳೆಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿರುತ್ತೆ, ಹಾಗಾಗಿ ಈ ಬೇಳೆಕಾಳುಗಳು ಅದರಲ್ಲೂ ವೆಜ್ ಅಂದ್ರೆ ಸಸ್ಯಾಹಾರಿಗಳು ಬೇಳೆಕಾಳುಗಳನ್ನ ಜಾಸ್ತಿ ಬಳಸ್ತಾರೆ. ಯಾವೆಲ್ಲ ಅಡುಗೆಗೆ ಮೇಡಮ್ ಪ್ರಮುಖವಾಗಿ ಈ ಬೇಳೆಕಾಳು ಅವೈಲಬಿಲಿಟಿ ಅಥವಾ ಜಾಸ್ತಿ ಆಗ್ತಾ ರೇಟ್ ಜಾಸ್ತಿ ಆಗ್ತಾ ಇರೋದ್ರ ಹಿನ್ನೆಲೆ ಉಪಯೋಗಿಸಕ್ ಆಗ್ತಾ ಇಲ್ಲ ಅಂತ? ನಮಗೆ ತುಂಬಾ ಬೇಳೆ ಬೇಕೇ ಬೇಕು, ಎಲ್ಲದಕ್ಕೂ ಬೇಕೇ ಬೇಕಾಗಿದೆ ಅದು. ಅದರಿಂದ ನಮ್ಗೆ ಬೇಳೆಯಲ್ಲೇ ನಮ್ಗೆ ಪ್ರೋಟೀನ್ಸ್ ಎಲ್ಲ ತುಂಬಾ ಇರೋದು. ಅದು ಬೇಳೆ ಇಲ್ಲ ಅಂದ್ರೆ ನಮ್ಗೆ ಎಲ್ಲ ಅಡುಗೆ ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅದರಿಂದ ನಮ್ಗೆ ಎಲ್ಲ ಸರ್ಕಾರ ತುಂಬಾ ಅದ್ರ ಬಗ್ಗೆ ಗಮನ ಕೊಟ್ರೆ ನಮ್ಗೆ ಇವಾಗ ನೋಡಿ ಬೇಳೆ ಅಂದ್ರೆ 190 ಮೇಲೆ ಹೋಗ್ತಾ ಇದೆ. ಈಗ ನಮ್ಗೆ ಎಲ್ಲ 500 ರೂಪಾಯಿ ಆಗೋದ್ರೆ ಮತ್ತೆ ನಮ್ಗೆ ಕಷ್ಟ ಆಗ್ತದೆ, ಎಲ್ಲ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದ್ರಿಂದ ನಮ್ಗೆ ಸರ್ಕಾರ ತುಂಬಾ ಇದನ್ನ ಗಮನ ಇಟ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ನಮ್ಗೆ ಅಂತ ಅನ್ಸುತ್ತೆ. ಮೇಡಮ್, ಇನ್ನೊಂದು ವಿಚಾರ ಅಂತ ಅಂದ್ರೆ, ನಮ್ಮ ಸ್ಟುಡಿಯೋದಲ್ಲಿ ಕೂತಂತ ತಜ್ಞರು ಕೂಡ ಹೇಳ್ತಾರೆ ಪ್ರೋಟೀನ್ ವಿಚಾರವಾಗಿ ಬೆಳೆಗಳನ್ನ ಹೆಚ್ಚಾಗಿ ಸೇವಿಸ್ತಾರೆ ಅನ್ನೋ ವಿಚಾರ. ಈಗೇನು ಹೆಚ್ಚು ಕಡಿಮೆ ಚಿಕನ್ ರೇಟ್ ಆಗಿರ್ಬೋದು ಅಥವಾ ನಾನ್ ವೆಜ್ ಐಟಮ್ ರೇಟ್ ಕೂಡ ಇದೇ ರೇಟ್ ಅಲ್ಲೇ ಇರುವಂತದ್ದು, ಬೇಳೆ ಹಾಗೆ ನಾನ್ ವೆಜ್ ಐಟಮ್ ರೇಟ್ ಎರಡೂ ಕೂಡ ಒಂದೇ ಹಂತದಲ್ಲಿ ಓಡಾಡ್ತಾ ಇರುವಂತದ್ದು, ಏನಿಸುತ್ತೀಗ ಈಗ ತರಕಾರಿಕ್ಕಿಂತ ನಾನ್ ವೆಜ್ ಐಟಮ್ ಬೆಟರ್ ಅನ್ಸುತ್ತೆ ಏನು? ಹೌದು, ನಾನ್ ವೆಜ್ ಐಟಮ್ ಜಾಸ್ತಿ ಆಗ್ತದೆ, ಅದೇ 100 ರೂಪಾಯಿ ಅದೇ ಕಡಿಮೆ ಆಗ್ತದೆ. ನಮ್ಗೆ ಬೇಳೆನೆ ಬೇಕಾಗಿರೋದು, ನಮ್ಗೆ ನಾವು ವೆಜ್ ನಾವು ಕೊಡ್ತಾ ಆದ್ರೂ ಬೇಳೆನೆ ಬೇಕಾಗಿರೋದ್ರಿಂದ ನಮ್ಗೆ ಎಲ್ಲದಕ್ಕೂ ಅದೇ ಮೇನ್. ಅದು ಯಾವ್ದು ಉದ್ದಿನ ಬೆಳೆ ಆಗ್ಲಿ ತೊಗರಿ ಬೆಳೆ ಆಗ್ಲಿ ಎಲ್ಲದಕ್ಕೂ ಇಡ್ಲಿ ಇದಕ್ಕೆಲ್ಲ ಬೇಕೇ
ಮಾಡಲೇಬೇಕು ಉದ್ದಿನ ಬೇಳೆ ಎಲ್ಲ ತುಂಬಾ ಕಷ್ಟ ಆಗ್ತದೆ ಎಲ್ಲ ರೇಟು. ಉದ್ದಿನ ಬೇಳೆ ಅಂತೂ ಡಬ್ಬಲ್ ಆಗೋಯ್ತು ಈಗಾಗಲೇ, ಇದೆಲ್ಲ 70% ಮೇಲೆ ರೇಟ್ ಆಗೋಗಿದೆ. ಹೆಸರು ಬೇಳೆ ತೊಗರಿ ಬೇಳೆ ಎಲ್ಲಾನು ರೇಟ್ ಜಾಸ್ತಿ ಆಗೋದ್ರೆ ನಾವು ಜನಜೀವನಕ್ಕೆ ಹೇಗೆ ನೋಡ್ಕೊಳ್ಬೇಕು, ನಾವೆಲ್ಲ ನಾವು ಸಂಸಾರ ಮಾಡೋದಾದ್ರು ಹೇಗೆ ಅಂತ ಅಂದ್ಬಿಟ್ಟು. ಮೇಡಮ್ ಈಗ ರೇಟ್ ಜಾಸ್ತಿ ಆಗ್ತದೆ ಅಂತ ನೀವು ತಗೊಳೋದ್ರಲ್ಲಿ ಏನಾದ್ರೂ ಕಮ್ಮಿ ಮಾಡಿದೀರಾ ಯಾವ ರೀತಿ ಅಂತ? ಯಾಕಂದ್ರೆ ಈರುಳ್ಳಿ ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ, ತಗೊಳ್ದೆ ಆಗೋದೇ ಇಲ್ಲ ಅದ್ರಲ್ಲೇ ಎಲ್ಲ ಇರೋದಲ್ವ. ತಗ್ನ ಈರುಳ್ಳಿನ ತಗೋಬೇಕೋ ಬೆಳ್ಳುಳ್ಳಿನ ತಗೋಬೇಕೋ ಬೇಳೆ ತಗೊಳ್ಳೇಬೇಕು, ಎಲ್ಲದಕ್ಕೂ ಬಿಸಿ ಬೇಳೆ ಬರ್ತಬೇಕು ಬೇಳೆ ಬೇಕು, ತರಕಾರಿ ತಗೊಳ್ಳಿ ಬೇಳೆನೇ ಬೇಕು, ಟೊಮೆಟೊ ರಸ ಮಾಡಬೇಕು ಬೇಳೆನೇ ಬೇಕು, ಬೇಳೆ ಇಲ್ಲದೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮತ್ತೊಂದು ವಿಚಾರ ಅಂತಂದ್ರೆ ಬೇಳೆ ಗೃಹಿಣಿಯರಲ್ಲಿ ಯಾವ ರೀತಿ ಈಗ ಕಣ್ಣೀರ್ ತರಿಸ್ತಾ ಇದೆ ಅನ್ನೋದಕ್ಕೊಂದು ಸಾಕ್ಷಿ ಅಂತಂದ್ರೆ, ಸೊ ಇಲ್ಲಿ ಸಾಕಷ್ಟು ಗೃಹಿಣಿಯರು ಈ ವಿಚಾರದ ಬಗ್ಗೆ ಅಭಿಪ್ರಾಯ ಹಂಚ್ಕೊಳ್ಳಕ್ಕೆ ನಿಂತ ಸಂದರ್ಭದಲ್ಲಿ ನಾರ್ತ್ ಇಂಡಿಯಾದಿಂದ ಒಬ್ರು ಇಲ್ಲಿದ್ದಂತ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಅವರು ಕೂಡ ಬಂದ್ರು. ಬೇಳೆ ವಿಚಾರವಾಗಿ ನಮಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ, ಪ್ರೈಸ್ ವಿಚಾರವಾಗಿ ನಾನು ತನ್ನ ರಿಯಾಕ್ಷನ್ ಹೇಳ್ಕೊಳ್ಬೇಕು ಅನ್ನುವಂತ ಮತನ ಹೇಳಿದ್ರೆ ಬೇಳೆ. Like coming to middle class family, I think it's a daily commodity which is used by the family, like onions, dal and everything. And the dal which we are talking about sambar dal, that is the main source of food for the daily people who are using, coming to vegetarian to non-vegetarian. So I would like to tell the price has gone up double in 1 month, and this is the one source of protein which we don't get from other dal as well, and like masoor dal, moong dal and all, and which we cannot use for the other purpose as sambar and everything. So it's a request from our end, from all the homemakers, that government should take out some step that onions and dal, whichever the vegetables, it should come down, and the daily commodities, whatever we are facing problem now, it should be under the budget, because the homemaker also gets a budget to run the family. So it is this one. And also would like to tell something, that the lifestyle of people will also be improved if this can be saved. And apart from that, a little source of, can I tell about power problem? ಮೇಡಮ್ ನೀ ಹೇಳಿ ಅಲ್ಲಿಂದ ವಿಚಾರ. ಸೊ ಇದು ಹರಿಪ್ರಸಾದ್ ಇಲ್ಲಿ ಹೇಳ್ತಾರಂತದ್ದು, ಅದರಲ್ಲೂ ಕೂಡ ಈ ನಾರ್ತ್ ಇಂಡಿಯನ್ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ದಾಲನ್ನು ಅವರು ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರು ಸೇವಿಸೋರು ಕೂಡ ಸ್ವಲ್ಪ ಜಾಸ್ತಿನೇ, ಅವ್ರಿಗೂ ಕೂಡ ಸಾಕಷ್ಟು ಅಲ್ಲಿ ಮತ್ತೆ ಒಂದಂತೂ ಸ್ಪಷ್ಟ ಎಲ್ಲ ಅಂಗಡಿಗಳ ಹೋದಂತ ಸಂದರ್ಭದಲ್ಲೂ ಬೆಲೆ ಜಾಸ್ತಿ ಆಗಿದ್ರು ಕೂಡ ಅನಿವಾರ್ಯ ಬೇಳೆಕಾಳುಗಳು ಅನ್ನುವಂಥದ್ದು ದಿನನಿತ್ಯದ ಅಡುಗೆಗಳ ವಿಚಾರಕ್ಕೆ ಬಂದಾಗ. ಹಾಗಾಗಿ ಈಗ ನಾವು ಖರೀದಿಸಲೇಬೇಕಾಗಿದೆ. ಆದರೆ ಗೌರ್ಮೆಂಟ್ ಈಗ ಸದ್ಯ ಇಂಟರ್ಫಿಯರ್ ಆಗಿ ಇದರ ಪ್ರೈಸ್ ಅನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ಕೈಗೊಂಡ್ರೆ ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ಗೃಹಿಣಿಯರು ಹೇಳ್ತಾ ಇರುವಂತದ್ದು ಹರಿಪ್ರಸಾದ್. ಓಕೆ, ಧನ್ಯವಾದ ಮಾಲತೇಶ ತಮ್ಮ ಮಾಹಿತಿಗೆ. ಹಾಗೆ ಚರ್ಚೆ ನಾವು ಮುಂದುವರಿಸೋಣ. ಇದು ಮತ್ತೊಂದು ಬ್ರೇಕ್.